ಏನ್ ಶಕ್ತಿ, ಬೆಟ್ಟ ನೋಡೇ ಹೆದರ್ಕೋತಾ ಇದೆಯಾ ಹೇಗೆ? ನಿನಗ್ ಭಯ ಆಗ್ತಿದ್ರೆ ಹೇಳು, ನಾವ್ ಬೇಕಾದ್ರೆ ಹೊರಟೋಗೋಣ. ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ? ನಮ್ಮಮ್ಮನ್ ಜೀವ ಕಾಪಾಡಕ್ಕೆ ಈ ಬೆಟ್ಟ ಅಲ್ಲ, ಇಂತ 100 ಬೆಟ್ಟ ಹತ್ತಕ್ ಹೇಳಿದ್ರು ನಾನು ಹತ್ತೀನಿ. ಅದ್ ಗೊತ್ತಿರೋ ವಿಷಯನೇ ತಾನೆ. ಸರಿ ಬಾ, ಆ ಜಾಗ ಎಲ್ಲಿದೆ ಅಂತ ಹೋಗಿ ಹುಡ್ಕೋಣ. ಒಂದ್ ನಿಮಿಷ ಇರಿ. ಏನ್ ಶಕ್ತಿ? ಏನಿಲ್ಲ, ಸ್ವಾಮೀಜಿ ಹೇಳಿದ್ ನೆನ್ಪ್ ಮಾಡ್ಕೊಂಡೆ. ಬೆಟ್ಟದ ಗುಹೆ ಹತ್ರ ಹೋದ್ಮೇಲೆ ಈ ಪುಸ್ತಕನ ತೆಗೆದ್ ನೋಡಿ ಅಂತ ಹೇಳಿದ್ರು, ಆದ್ರೆ ಆ ಜಾಗ ಎಲ್ಲಿದಂತಾನೆ ಗೊತ್ತಾಗ್ತಿಲ್ವಲ್ಲ. ನಾವ್ ಈಗ ತಾನೆ ಬಂದಿದೀವಿ, ಬಾ ಹೋಗಿ ಹುಡುಕ್ ನೋಡೋಣ. ಬಾ. ಕೊನೆ ಆಯ್ತಾ? ಶಕ್ತಿ, ಇದು ವಿನಾಯಕನ ದೇವಸ್ಥಾನ. ವಿನಾಯಕನ ಬೇಡ್ಕೊಂಡು ಹೋಗ್ಲಿ ಅಂತ ಇದನ್ನ ಕಟ್ಟಿದ್ದಾರೆ. ಅಲ್ಲಿ ನೋಡು, ಒಂದು ಸಣ್ಣ ದಾರಿ ಕಾಣಿಸ್ತಾ ಇದೆಯಾ? ಒಂದ್ ವೇಳೆ ಇದೇ ಆ ಬೆಟ್ಟಕ್ಕೆ ಹೋಗೋ ದಾರಿ ಆಗಿದ್ರೆ ಇರ್ಬೋದು. ಯಾವ್ದಕ್ಕೂ ಆ ಪುಸ್ತಕ ಒಂದ್ಸಲ ತೆಗೆದ್ ನೋಡು. ಎರಡನೇ ಹಾಳೆಯಲ್ಲಿ ಏನು ಇಲ್ವಲ್ಲ? ಒಂದು, ನಾವು ತಪ್ಪ ದಾರಿಲಿ ಬಂದು ನಿಂತ್ಕೊಂಡಿದೀವಿ. ಇಲ್ಲ, ಇದ್ರಲ್ಲಿ ಬೇರೆ ಚಿತ್ರ ಬರೋರ್ಗೂ ನಾವು ಇಲ್ಲೇ ಕಾಯ್ಕೊಂಡಿರ್ಬೇಕು. ಆ ಚಿತ್ರ ಯಾವಾಗ ಕಾಣಿಸುತ್ತೆ ಅಂತಾನೆ ಗೊತ್ತಿಲ್ವಲ್ಲ, ಅಲ್ಲಿವರೆಗೂ ನಾವ್ ಇಲ್ಲೇ ಹೇಗ್ ಕಾಯಕ್ಕಾಗತ್ತೆ? ಒಂದ್ 10 ನಿಮಿಷ ಕಾದ್ ನೋಡೋಣ, ಅಷ್ಟ್ರಲ್ಲಿ ಯಾವ್ದಾದ್ರು ಒಂದ್ ದಾರಿ ಸಿಗುತ್ತೆ. ನೋಡಿ, ನಾವಿಲ್ಲಿ ಬರ್ತೀವಿ ಅಂತ ಇದ್ರಲ್ಲಿ ಮುಂಚೆನೆ ಬರೆದಿಟ್ಟಿದ್ದಾರೆ. ಶಕ್ತಿ, ಶಕ್ತಿ!
ಶಕ್ತಿ, ಶಕ್ತಿ ಡಾಕ್ಟರ್ ಸರ್, ಡಾಕ್ಟರ್ ಸರ್. ಶಕ್ತಿ, ಶಕ್ತಿ ಶಕ್ತಿ, ಶಕ್ತಿ ಶಕ್ತಿ. ಶಕ್ತಿ, ಶಕ್ತಿ ಡಾಕ್ಟರ್ ಸರ್.